ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತೆಷ್ಟೊತ್ತು ಮಲ್ಕೊಂಡಿದ್ದೀನಿ ಗೊತ್ತಾ? ಇವಾಗ ಎದ್ದು ಒಂದು ಅರ್ಧ ಗಂಟೆ ಆಗಿರ್ಬೋದೇನೋ. ಇವಾಗ ಟೈಮು ಎಕ್ಸಾಕ್ಟ್ 11:30 ಆಗಿದೆ, ಅಂದರೆ 11 ಗಂಟೆಗೆ ಎದ್ದಿದ್ದೀನಿ. ನಿದ್ದೆ ಮಾಡಿಲ್ಲ, ಆದ್ರೂ ಫುಲ್ಲು ಚಳಿ ಇದೆ ಅಂದ್ಕೊಂಡು ಉಚ್ಕೊಂಡು ಮಲ್ಕೊಬಿಟ್ಟಿದ್ದೆ. ಹೊರಗಡೆ ಬಿಸಿಲೇ ಇಲ್ಲ ಗೊತ್ತಾ? ಅಯ್ಯೋ, ಈಗ ಬಂದ್ಬಿಡ್ಬೇಕಾ ಬಿಸಿಲು? ಮನು, ಇಷ್ಟೊತ್ತು ಬಿಸಿಲೇ ಇರಲಿಲ್ಲ, ಈಗ ತೋರ್ಸಕ್ಕೆ ಹೋದ್ರೆ ಫುಲ್ ಬಿಸಿಲು ಬಂದ್ಬಿಟ್ಟಿದೆ. ಈಗ ಜಸ್ಟ್ 2-3 ಮಿನಿಟ್ಸ್ ಗ್ಯಾಪ್ ಅಲ್ಲಿ ಬಿಸಿಲೇ ಇರಲಿಲ್ಲ, ಇವಾಗ ಬಿಸಿಲು ಸ್ಟಾರ್ಟ್ ಆಗಿದೆ. ಅದು ಏನು ತುಂಬಾ ಬಂದಿಲ್ಲ, ಬೆಳಗ್ಗೆ ಒಂದು 8-8:30 ಇರತ್ತಲ್ಲ ಬಿಸಿಲು, ಆ ತರ ಬಂದಿದೆ. ಹಾಗಾಗಿ ಕೋಲ್ಡು ಎಲ್ಲ ಕಂಪ್ಲೀಟ್ ಹುಷಾರಾಗಿದ್ದೀನಿ ಇವಾಗ, ಎಕ್ಸೆಪ್ಟ್ ನೋಸ್ ಬ್ಲಾಕು. ಇದೊಂದು ನೋಸ್ ಬ್ಲಾಕ್ ಒಂದಿದೆ, ಅದು ಸ್ವಲ್ಪ ಟೈಮ್ ತಗೊಳತ್ತೆ 1 ವೀಕ್ ಕ್ಲಿಯರ್ ಆಗೋದಿಕ್ಕೆ. ಸಾಹೇಬ್ರು ಎಡಿಟ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾವ್ರೆ. ಆಯ್ತಾ? ಹೌದಾ, ಅಷ್ಟೇ. ಇವಾಗ ಹೋಗಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗ್ಬೇಕು. ಏನೇನ್ ಕೆಲಸ ಇದೆ ಹೇಳು? ಗೊತ್ತಿಲ್ಲ, ನೋಡ್ಬೇಕು. ಅದು ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಅದ್ ಬಿಟ್ರೆ ನನ್ಗೊಂಚೂರು ಮಿಕ್ಸಿದ್ ಒಂಚೂರು ರಿಪೇರಿ ಇದೆ. ರಿಪೇರಿ ಅಲ್ಲ, ನಂದೊಂದು ಪ್ರೀತಿ ಮಿಕ್ಸಿ ಇದೆ, ಅದಕ್ಕೆ ಬ್ಲೇಡ್ ಚೇಂಜ್ ಮಾಡಿಸ್ಬೇಕಷ್ಟೇನೆ. ಅದನ್ನ ಎಲ್ಲ ಮಾಡಿಕೊಂಡು ಮನೆಗೆ ಬರ್ಬೇಕು. ಕೊಡ್ಲ ಮನು ತಿಂಡಿ ತರ್ಲ? ಏನ್ ತಂದೆ? ಇಲ್ಲ, ಇವತ್ ಲಾಸ್ಟ್. ಇವತ್ ಎದ್ದಿದ್ರೆ ಮಾಡ್ತಾ ಇದೆ, ಎದ್ದೇಳಿಲ್ವಲ್ಲ ನಾನು. ಮಿಕ್ಸಿ ತಗೊಂಡು ಹೋಗ್ತಾ ಇದ್ದೀನಿ ರಿಪೇರಿಗೆ, ಆಗತ್ತೋ ಏನೋ ಗೊತ್ತಿಲ್ಲ. ಸುಮಾರು 7-8 ವರ್ಷದ ಹಳೆ ಮಿಕ್ಸಿ ಇದು, ಮಿಕ್ಸಿ ವರ್ಕ್ ಆಗ್ತಾ ಇದೆ, ಬಟ್ ಇದು ಬ್ಲೇಡ್ ಇದೆಯಲ್ಲ, ಬ್ಲೇಡ್ ಹೋಗ್ಬಿಟ್ಟಿತ್ತು. ಇದು ಪ್ರೀತಿ ಮಿಕ್ಸಿ, ಊರಲ್ಲಿ ಸರ್ವಿಸ್ ಇಲ್ಲ ಅಂತ ಅನ್ಬಿಟ್ಟು ರೆಗ್ಯುಲರ್ ಮಿಕ್ಸಿ ಬರತ್ತಲ್ಲ ಅದ್ರೂ ಬ್ಲೇಡ್ ಹಾಕ್ಸಿದ್ರು ಅಮ್ಮ. ಸೊ ಅದು ಪದೇ ಪದೇ ರಿಪೇರಿಗೆ ಬರ್ತಾಯ್ತು ಅಂತ ಎತ್ತಿಟ್ಬಿಟ್ಟು ಬೇರೆ ಮಿಕ್ಸಿ ತಗೊಂಡು ಇಟ್ಕೊಂಡಿದ್ದಾರೆ. ಇವಾಗ ನಾನು ನೋಡೋಣ ರಿಪೇರಿ ಆಗತ್ತಾ ಅನ್ಕೊಂಡು ತಂದಿದ್ದೀನಿ. ಆದ್ರೆ ಸರಿ ಆಗ್ಲಿಲ್ಲ ಅಂದ್ರೆ ಇದನ್ನ ಕೊಟ್ಬಿಟ್ಟು ಹೊಸ ಮಿಕ್ಸಿ ತರೋದು. ಬಂದಿದ್ದೀವಿ ಇವಾಗ ಮಿಕ್ಸಿ ರಿಪೇರಿ ಅಂಗಡಿಗೆ. ಮನು ಹೋಗ್ತಾ ಇದ್ದಾರೆ ತಗೊಂಡು. ನೋಡೋಣ ರಿಪೇರಿ ಆಗತ್ತೆ ಆಗಲ್ಲ, ಏನ್ ಹೇಳ್ತಾರೆ, ಎಷ್ಟು ಹೇಳ್ತಾರೆ ಪ್ರೈಸು, ಅದು ಮ್ಯಾಟರ್ ಆಗತ್ತೆ. ಅವ್ರು ಹೇಳೋ ಪ್ರೈಸ್ಗೆ ಏನಾದ್ರು ಹೊಸ ಮಿಕ್ಸಿನೇ ಬಂದ್ಬಿಡತ್ತೆ ಅನ್ನೋದಾದ್ರೆ ರಿಪೇರಿ ಮಾಡ್ಸೋದಲ್ಲ ಅರ್ಥನೇ ಇರಲ್ಲ. ಇದು ಜಾರ್ಗಳದು, ಇದು ಬ್ಲೇಡ್ ಹೋಗಿದೆ, ಇದು ಯೂಸೇ ಮಾಡಿಲ್ಲ ಜಾರು. ಇದು ಊರಲ್ಲಿ ಇದ್ದಿದ್ದು ಮಿಕ್ಸಿ, ಅಲ್ಲಿ ರಿಪೇರಿ ಸಿಕ್ಕಿಲ್ಲ ಅಂತ ಇವನ್ನ ಚೇಂಜ್ ಮಾಡಿಸಿದ್ದೀವಿ ನೋಡಿ. ಇದು ಚೇಂಜ್ ಮಾಡಿಸಿರೋದು ಇದೆಲ್ಲ ಲೋಕಲ್ಗೆ. ಸೊ ಇವಾಗ ವಾಪಸ್ ಪ್ರೀತಿ ಬ್ರ್ಯಾಂಡಿಗೆ ಮಾಡಿಕೊಡ್ಬೇಕು. ಆಗತ್ತಾ? ಎಷ್ಟಾಗತ್ತೆ? ಇದೊಂಚೂರು ರನ್ ಮಾಡಿ ನೋಡಿ, ರನ್ ಆಗ್ತಿದ್ಯಾ ಮಿಕ್ಸಿ? ಬೇಕಾ ಮನು? ಬೇಕಾ ಕೊಡಿಸ್ಲಾ? ನೀನ್ ಯಾವಾಗ್ಲೂ ಸೋಲೋ ಟ್ರಿಪ್ ಹೋಗ್ಬೇಕು ಅಂತೀಯಲ್ಲ, ಏನ್ ಮನೆ ಏನ ತೋತಿಯ? ಸ್ಪೀಕರ್ ಬಾರ್ಗಳಿದಾವೆ ನೋಡು, ನೀನ್ ಕೇಳ್ತಿದಲ್ಲ. ನಾವು ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇರೋ ತನಕ ಅವ್ರ ಸಾಂಗ್ಸ್ ಬ್ಯಾನ್. ಸಾಂಗ್ಸ್ ಇರ್ಲಿ, ಮನು ಪಾಪ ಮಾತಾಡೋದು ಬ್ಯಾನ್. ಮನೆಯಲ್ಲಿ ಮೀಟಿಂಗ್ ಅಲ್ಲಿ ಇದ್ರೆ ಅವ್ರ ಏನಾರು ಮಾತಾಡ್ತಾರೆ, ಶುಶ್ ಅಂತ ಇರ್ತೀನಿ, ಅದಕ್ಕೆ ಅರ್ಧ ಜಗಳ ಆಗ್ತಾ ಇರತ್ತೆ ಇಬ್ರು. ಕೊಟ್ಟು ಬಂದ್ವಿ, ಎಷ್ಟಾಗತ್ತೆ ಏನು ಅಂತ ಅವ್ರಿಗೂ ಗೊತ್ತಾಗಲ್ವಂತೆ, ಬಿಚ್ ನೋಡಿದ ಮೇಲೆ ಅಂತೆ ಗೊತ್ತಾಗೋದು. ಸೊ ಫೋನ್ ಮಾಡ್ತೀವಿ ಮೇಡಮ್ ಬಿಚ್ ನೋಡಿ ಅಂತ ಹೇಳಿದ್ದಾರೆ. ಈಗ ನೆಕ್ಸ್ಟ್ ಎಲ್ಲಪ್ಪ? ನೆಕ್ಸ್ಟ್ ಶಿಫ್ಟಿಂಗ್ ಟು ರಾಜಾಜಿನಗರ್. ಏನ ಹೆಲ್ಮೆಟ್ ಮನೋದ್? ಇದೊಂದು ಯಾವಾಗೂ ಹೆಲ್ಮೆಟ್ ಬರ್ತಾರೆ. ಸೊ ನಮ್ದು ಕಾರ್ ಇನ್ಶೂರೆನ್ಸ್ದು ಒಂದು ಕೆಲಸ ಇದೆ ಇವಾಗ, ರಾಜಾಜಿನಗರ್ಗೆ ಹೋಗಿ ಅದನ್ನೊಂದು ಮುಗಿಸ್ಬೋದು. ಗೊತ್ತಾ ನಿಮ್ಗೆ ಎಲ್ಲಿದೆ ಅಂತ? ಗೊತ್ತಾ ಇಲ್ಲ, ಮ್ಯಾಪ್ ಹಾಕೋಬೇಕಾ? ಜನರಲ್ ಇನ್ಶೂರೆನ್ಸ್ ರಿಲಯನ್ಸ್ ಬಂದಿದೀವಿ ಇಲ್ಲಿ ಇವಾಗ, ಇದು ಮಾಡಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ ಬಂದ ಕೆಲಸ ಆಗ್ಲಿಲ್ಲ. ಇವ್ರದ್ದು ಶೋರೂಮ್ ಇನ್ಶೂರೆನ್ಸ್ ಇರೋದ್ರಿಂದ ನಾವು ಶೋರೂಮ್ಗೆ ಹೋಗ್ಬೇಕಂತ ಏನೇ ಚೇಂಜಸ್ ಬೇಕು ಅಂದ್ರು. ಇವಾಗ ನೆಕ್ಸ್ಟ್ ಹುಡುಕ್ತಾ ಇದೀವಿ ಲಕ್ರಾದಲ್ಲಿ ಎಲ್ಲಿದೆ ಶೋರೂಮ್ ಅಂತ. ಸಿಕ್ತಾ? ವಸಂತ ನಗರ. ಎಲ್ಲಿ ಬರುತ್ತೆ ವಸಂತ ನಗರ? ಇದು ಪ್ಯಾಲೇಸ್ ಗ್ರೌಂಡ್ ರೋಡ್. ಅಯ್ಯೋ, ನಾವು ಬಂದ ಕೆಲಸನೇ ಆಗಲಿಲ್ಲ ನಮಗೆ. ಇದು ಶೋರೂಮ್ನಿಂದ ಆಗಿರೋ ಇನ್ಶೂರೆನ್ಸ್ ಆಗಿರೋದ್ರಿಂದ ಶೋರೂಮಲ್ಲೇ ಚೇಂಜಸ್ ಮಾಡಬೇಕಂತ ಏನೇ ಇದ್ರೂ ಶೋರೂಮ್ಗೆ ಹೋಗಿ ಸರ್ ಅಂತ ಅಂದಿದ್ದೇನೆ. ಸೊ ಮಾಡಿಸ್ಕೊಂಡೇ ಹೋಗ್ಬಿಡೋಣ, ಹೆಂಗೂ ಬಂದಿದ್ದೀವಿ. ಅದಕ್ಕೆ ಫಸ್ಟ್ ಊಟ ಮಾಡ್ಕೊಬಿಡೋಣ ಮನು. ಅಲ್ಲಿ ಊಟ ಮಾಡ್ಕೊಂಡು 3 ಗಂಟೆ ಆಯ್ತು, ಇನ್ನೂ ಊಟ ಆಗಿಲ್ಲ, ಹೊಟ್ಟೆ ಎಷ್ಟಾಗ್ತದೆ. ಅಲ್ಲಿ ಬೇಕು, ನಾವು ಯಾವಾಗ ಬಂದ್ರು ರಶ್ ಇರತ್ತೆ. ಮೇಲ್ಗಡೆ 10 ಮಿನಿಟ್ಸ್ ವೇಟ್ ಮಾಡಿದ್ವಿ, ಸೀಟೇ ಸಿಗ್ಲಿಲ್ಲ. ಕೊನೆಗೆ ಸ್ಟ್ಯಾಂಡಿಂಗಿಗೆ ಹೋಗ್ತಾ ಇದೀವಿ, ಇನ್ ಕೇಸ್ ಟೇಬಲ್ ಸಿಕ್ಕದೆ ನೋಡೋಣ. ಅಲ್ಲಿ ಇಲ್ಲ ಅಂದ್ರೆ ಸ್ಟ್ಯಾಂಡಿಂಗೇ ತಿನ್ಬೇಕು. ನನಗ್ ಬೇರೆ ಸುಸ್ತಾಗ್ತಾ ಇದೆಯಾ, ನಿಂತ್ಕೊಂಡು ತಿನ್ನಕ್ಕೂ ಆಗಲ್ಲ. ಇಲ್ಲೂ ಟೇಬಲ್ ಇಲ್ಲ, ಅಲ್ಲೇ ನಿಂತ್ಕೊಂಡು ಅಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ, ಬೇರೆ ಆಪ್ಷನ್ ಇಲ್ಲ, ನಿಂತ್ಕೊಂಡು ತಿನ್ಕೊಂಡು ಹೋಗೋದೇ ಬೆಟರ್.
ಬಂದ್ಯಾ? ನಾವಿವತ್ತು ತಗೊಂಡಿರೋದು ರುಮಾಲಿ ರೊಟ್ಟಿ ದಾಲ್ ತಡ್ಕ ಜೊತೆಗೆ ತಂದೂರಿ ಕಬಾಬ್. ಎಷ್ಟು ತಗೊಂಡೆ ರುಮಾಲಿ ರೊಟ್ಟಿ? 5 ಅಷ್ಟೇ. ಸಾಕು ಸಾಕು, ಸ್ಟ್ಯಾಂಡಿಂಗ್ ಅಲ್ಲಿ ತಿನ್ನಕ್ ಆಗ್ಬೇಕಲ್ಲ. ರಾತ್ರಿಗೆ ರಾತ್ರಿ ಮನೆಯಲ್ಲಿ ಹೋಗಿ ಮಾಡ್ತೀನಿ. ನಿನ್ ಫೋನಲ್ಲಿ ಹಾಕು, ನಂದು ಬ್ಯಾಟ್ರಿ ಡೌನ್ ಆಗ್ತಾ ಇದೆ. ಆಯ್ತು ಓಡೋಣ, ಬಿಸ್ಲೇ ಇಲ್ವಲ್ಲ ಅದಕ್ಕೆ ಈ ತರ ಫುಲ್ ಪ್ಯಾಕಪ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಬಾಲಾಕಾರ್ ತೊಗೊಂಡಿರ್ತೀವಿ, ಎಲ್ಲಾನು ಪ್ಯಾಕಪ್ ಮಾಡಿಕೊಂಡು ಧೂಳು ಹೋಗ್ಬಾರ್ದು ಅಂತ ಮಾಸ್ಕು ವಿತ್ ಕನ್ನಡಕ. ಆಯ್ತಾ ಮನು, ಕೊಡು ಹೆಲ್ಮೆಟ್ ಹಾಕ್ತಾ ಮ್ಯಾಪು. ಓಕೆ, ಶೋರೂಮ್ ಹತ್ರ ಬಂದಿದ್ದೀವಿ ಇವಾಗ. ಇಲ್ಲೇನಾದ್ರೆ ಇವರು ಶೋರೂಮ್ ಅಲ್ಲಿ ಆಗಲ್ಲ, ಇದನ್ನ ಇನ್ಶೂರೆನ್ಸ್ ಕಂಪ್ನಿಗೆ ನೀವು ಹೋಗ್ಬೇಕು ಅಂತ ಹೇಳ್ಬೇಕಲ್ಲ, ಅವಾಗ ನೋಡ್ಬೇಕು. ಮಜಾ ಕರ್ಕೊಂಡು ಬಂದು ಟಿ ವಿ ಹಾಕ್ಬಿಟ್ಟು ವೇಟಿಂಗ್ ರೂಮಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಕುತ್ಕೊಂಡು ವೇಟ್ ಮಾಡಿ ಒಂದು 5 ಬರ್ತಾರೆ ಅಂತ. ಅವರು ಆ್ಯಕ್ಚುಲಿ ನಮಗೆ ಯಾರು ಬೇಕು ಅನ್ನೋದನ್ನ ಕಳಿಸ್ತಿಲ್ಲ ಇನ್ಶೂರೆನ್ಸ್, ಅದಕ್ಕೋಸ್ಕರ ವೇಟ್ ಮಾಡೋಕ್ಕೆ ನೋಡೋಣ ಆಗತ್ತೆ ಅನ್ಕೊಂತೀನಿ. ನೋಡೋಣ, ಅವ್ರು ಬಂದ್ಮೇಲೆ ಗೊತ್ತಾಗತ್ತೆ. ಆಯ್ತಾ, ಒಂದ್ ಸೊಲ್ಯೂಷನ್ ಅಂತ ಸಿಕ್ತು. ಇಲ್ಲ ಅವರು ಕಾಲ್ ಮಾಡ್ತಾರೆ ಅಂದ್ರಲ್ಲ, ಮಾಡ್ಲಿ ಬಿಡು ನೋಡೋಣ. ಆಯ್ತಾ, ಸದ್ಯಕ್ಕೆ ಇದು ರಿಸಾಲ್ವ್ ಆಯ್ತು, ಏನಿಲ್ಲ, ನೆಕ್ಸ್ಟ್ ಮನೆಗೆ ಹೊರಡೋದು. ಹೊಸ ಬೈಕ್ ಒಂದು ಲಾಂಚ್ ಆಗಿತ್ತು, ಅದು ನೋಡೋಣ ನಾನು ಬಂದಿದ್ದೀನಿ. ಬಟ್ ಅದು ನಿಮಗೇನು ತೋರ್ಸೋಕೆ ಹೋಗಲ್ಲ, ಯಾಕಂದರೆ ಅದು ಹೇಗಿದೆ ಅನ್ನೋದು ನನಗೂ ಐಡಿಯಾ ಇಲ್ಲ. ಅಂದರೆ ಇವಾಗ ತಗೊಳ್ಳೋ ಪ್ಲ್ಯಾನ್ ಅಂತೂ ಇಲ್ಲವೇ ಇಲ್ಲ, ಬಟ್ ಸುಮ್ಮನೆ ನೋಡೋದು ಅಷ್ಟೇ. 2 hours later. ಇವಾಗ ಜಸ್ಟ್ ಮನೆಗೆ ಬಂದು ಎಲ್ಲ ಮುಗಿಸ್ಕೊಂಡು ಟೈಮು ಬರೋವಷ್ಟೊತ್ತಿಗೆ 6:30 ಆಗೋಯ್ತು. ಮಧ್ಯಾಹ್ನ ಆಲ್ಮೋಸ್ಟ್ 12:30 ನಾವು ಮನೆ ಬಿಟ್ಟಿದ್ವು. ನನ್ನ ಫೋನ್ ಬ್ಯಾಟ್ರಿ ಫುಲ್ ಖಾಲಿ ಆಗೋಗಿದೆ, ಇನ್ನೇನು ಸ್ವಿಚ್ ಆಫ್ ಆಗೋ ಲೆವೆಲಿಗೆ ಬಂದ್ಬಿಟ್ಟಿದೆ. ಅಲ್ಲೇ ಬರ್ತಾ ಒಂದು 1/2 kg ಚಿಕನ್ ತಗೊಂಡು ಬಂದ್ಬಿಟ್ಟಿದ್ದೀವಿ. ಸೊ ಡಿನ್ನರ್ಗೆ ಇವಾಗ ಚಿಕನ್ ಕರಿ ಮಾಡಿ ರೈಸ್ ಮಾಡಬೇಕು ಒಂದು ಟೈಮಿಗೆ ಮಾತ್ರ. ಅಲ್ಲೇ ಫಿನಾಯಿಲ್ ಖಾಲಿ ಆಗಿತ್ತು, ಇದನ್ನೆಲ್ಲ ತಗೊಂಡು ಚಿಕನ್ ಎಲ್ಲ ತಗೊಂಡು ಮನೆಗೆ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತಿದ್ದೀನಿ. ಇಷ್ಟ ಇನ್ನೇನಿಲ್ಲ, ಇವಾಗ ಹೋಗಿ ಒಂದು ಕಪ್ ಕಾಫಿ ಕುಡಿದು ಒಂದು 1/2 hour ರಿಲ್ಯಾಕ್ಸ್ ಮಾಡಿ ಆಮೇಲೆ ಅಡುಗೆ ಮಾಡಿ ಊಟ ಮಾಡಿ ಮಲಗೋದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನಾಳಿನ ವಿಡಿಯೋದಲ್ಲಿ. ಏನ್ ತಿಳ್ದೆ ಅಂತ ಕೇರ್ಪ ಬಾಯ್. ಏನ್ ಮಾಡ್ತಾ ಇದೀಯ ಮನು? ಇವತ್ತು ಇಡೀ ದಿನ ಸರಿ ನೀರೇ ಕುಡ್ದಿಲ್ಲ ನಾವು. ನಾವು ಈ ತರ ಓಡಾಡೋದೇ ಕಮ್ಮಿ ಇಡೀ ದಿನ, ಅದರಲ್ಲೂ ಸ್ಕೂಟ್ರಲ್ಲಿ ಬೆಂಗಳೂರು ಒಳಗಡೆ ಹೋಗೋದೇ ಕಮ್ಮಿ. ಇತ್ತೀಚೆಗೊಂದು ಸಡನ್ ಆಗಿ ಹಿಂಗ್ ಹೋಗಿ ಸುತ್ತಾಡ್ಕೊಂಡು ಬಂದ್ರೆ ಫುಲ್ ಸುಸ್ತಾಗಿ ಹೋಗ್ಬಿಡತ್ತೆ. ಸ್ವಂತ ಈ ಸ್ಕೂಟಿನಲ್ಲೆಲ್ಲ ಲಾಂಗ್ ಓಡಾಡಕ್ಕಾಗಲ್ಲ, ಫುಲ್ ಪೇಸ್ ಶಾಕ್ಸ್ ಇರಲ್ಲ, ಪುಷ್ ಕೊಡಲ್ಲ ಅದು ಟೈರ್ಗಳು ಅಂತ ದಡ್ಕ 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 ಅಂತ ಇರತ್ತಲ್ಲ, ಫುಲ್ ಬ್ಯಾಕ್ ಪೇನ್. ಡ್ರೈವ್ ಮಾಡೋರ್ಗಿರ್ಲಿ ಹಿಂದೆಗಡೆ ಕೂತಿರೋರಿಗಂತೂ ಪ್ರಾಣ ಸಂಕಟ ಆಗೋಗುತ್ತೆ, ಅದೇ ಇವಾಗ ನನಗೆ ಆಗ್ತಾ ಇರೋದು.